ಯಾವಾಗ ಪ್ರಾರಂಭ ಮಾಡ್ತೀರಿ ಕಟ್ಟಡ ವೇತನ ಅನುಭವ? ಇವತ್ತು ಕರ್ನಾಟಕ ರಾಜ್ಯದ ಒಂದು ಸರ್ಕಾರದ ಸ್ಥಿತಿನ ಪ್ರಕಾರ ಮೊನ್ನೆ ಗಣರಾಜ್ಯೋತ್ಸವ ದಿವಸದಂದು ರಾಯಚೂರಿನಲ್ಲಿ ಧ್ವಜಾರೋಹಣ ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರ ಎರಡು ಜಿಲ್ಲೆಯ ಉತ್ತುವರಿಯಾಗಿ ತಮ್ಮ ಕಳಿಸಿದೆ. ಇವತ್ತು ನನಗೆ ಭಾಳ ನನ್ನ ಜೀವನದಲ್ಲಿ ಭಾಳ ಅತ್ಯಂತ ಸಂತೋಷ ಆಗಿರ್ತಕ್ಕಂಥದ್ದು. ನಮ್ಮ ಪೂರ್ವಜನದ ಪುಣ್ಯ ಏನೋ ಗೊತ್ತಿಲ್ಲ. ಇವತ್ತು ಬೀದರದ ಬಸವ ಕಲ್ಯಾಣಕ್ಕೆ ಇವತ್ತು ಅನುಭವ ಮಂಟಪಕ್ಕೆ ನಾನು ದರ್ಶನವನ್ನು ಪಡೆದುಕೊಂಡಿದ್ದೇನೆ. ಮತ್ತು ಈ ಭಾಗದ ಶಾಸಕರು ಭಾಳ ಕ್ರಿಯಾಶೀಲವಾಗಿ ಅನೇಕ ವಿಚಾರವನ್ನು ನನ್ನ ಜೊತೆ ಹಂಚಿಕೊಟ್ಟರು. ಇವತ್ತು ಇದಕ್ಕೆ ವೇಗ ಕೊಡಬೇಕನ್ನುವಂಥದ್ದನ್ನು ನಮ್ಮ ಗುರುಗಳು ಕೂಡ ನನಗೆ ಸಲಹೆಯನ್ನು ಕೊಟ್ಟಿದ್ದೆ. ನಾನು ನನ್ನ ಎಲ್ಲ ಅಧಿಕಾರಿಗಳ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಮಾಡ್ತೀನಿ. ಬರ್ತಕ್ಕಂಥ ದಿನಮಾನದಲ್ಲಿ ಇದನ್ನು ಬಹುಬೇಗನೆ ಇದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ನನಗೆ ತಮ್ಮೆಲ್ಲರ ಒಂದು ಸಹಕಾರ ಕೂಡ ನನಗೆ ಇದೆ. ಇವತ್ತು ನಿಮ್ಮೆಲ್ಲರ ಅನೇಕ ವಿಚಾರದಲ್ಲಿ ಮಾರ್ಗದರ್ಶನ ಮಾಡಿ ಸರ್ಕಾರದಲ್ಲಿ ಇವತ್ತೇನು ದುಡ್ಡು ಬಿಡುಗಡೆ ಆಗಿದೆ, ಅದು ಕಾನೂನಾತ್ಮಕವಾಗಿ ಏನೇನು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ನಾನು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಜೊತೆ ಮಾತನಾಡಿ ಇದನ್ನು ಬಹುಬೇಗನೆ ಇದನ್ನು ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೀನಿ. ಈಗಾಗಲೇ ರಾಜ್ಯದಲ್ಲಿ ನಮ್ಮ ಸಕ್ಕರೆ ಮತ್ತು ಟೆಕ್ಸ್ಟೈಲ್ನ ಮಂತ್ರಿ ಇವತ್ತು ಅನೇಕ ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಹೊಸ ಬದಲಾವಣೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ. 2020-21 ಸಾಲಿನಲ್ಲಿ ಇರ್ತಕ್ಕಂಥ ರಾಜ್ಯದ ಏನು ರೈತರ ಏನು ಬಾಕಿ ಇರ್ತಕ್ಕಂಥದ್ದನ್ನು ಒಂದು ಕಾಂಗ್ರೆಸ್ BJP JDS ಅನ್ನುವಂಥದ್ದನ್ನು ಯಾವುದನ್ನು ಕೂಡ ನೋಡ್ದನ್ನ ಇವತ್ತು ಈ ಸರ್ಕಾರ ಇರ್ತಕ್ಕಂಥದ್ದು ರೈತರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ಇವತ್ತು ರೈತರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ನಾನು ಎಲ್ಲ ಬಾಕಿ ವಸೂಲಿಯನ್ನು ಮಾಡಿ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾವ್ಯಾವ ಕಾರ್ಖಾನೆಗಳು ಮತ್ತು ಸಹಕಾರಿ ಕಾರ್ಖಾನೆಗಳಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಈಗಾಗಲೇ ನಾವು ಕ್ರಮ ಕೂಡ ತೆಗೆದುಕೊಂಡಿದ್ದೇವೆ. ಇವತ್ತು ಮುಂದಿನ ದಿನಮಾನದಲ್ಲಿ ನನಗೆ ಸ್ವಲ್ಪ ಅವಕಾಶ ಕೊಡಿ, ಕಾಲಾವಕಾಶ ಕೊಡಿ, ಮೂರು ತಿಂಗಳಲ್ಲಿ ಒಂದು ಹೊಸ ಬದಲಾವಣೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಒಂದು ಹೊಸ ಇಥೆನಾಲ್ ಪಾಲಿಸಿಯನ್ನು ಕೂಡ ನಾನು ಈಗಾಗಲೇ ಘೋಷಣೆ ಮಾಡಿದ್ದೇನೆ. ಅದು ಸುವರ್ಣಸೌಧದಲ್ಲಿ ಘೋಷಣೆ ಮಾಡಿದೆ. ಅದನ್ನು ಕೂಡ ನಾನು ಒಂದು ಕಮಿಟಿಯನ್ನು ರಚನೆ ಮಾಡಿದೆ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಸಕ್ಕರೆ ಬಗ್ಗೆ, ಟೆಕ್ಸ್ಟೈಲ್ ಬಗ್ಗೆ ಮತ್ತು ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಖಂಡಿತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಭಾಳ ಇವತ್ತು ಸಂತೋಷ ಆಗಿದೆ. ಬೀದರ್ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಮತ್ತು ನಾನು ಕೋಯಟದ ಒಂದು ಸಭೆಯನ್ನು ತೆಗೆದುಕೊಂಡು ಬರ್ತಕ್ಕಂಥ ದಿವಸದಲ್ಲಿ ನಾನು ಯಾವ್ಯಾವ ಬೀದರ್ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಟೈಮನ್ನು ಕೂಡ ನಿಗದಿ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದ.